हाय हेलो फ्रेंड्स एल्रिगू नमस्कार वेलकम टू मलनार सृजन ब्लॉग्स इवत्तिन वीडियो ना इल्ली होरटिदीवि अंद्रे कर्नाटकदल्ली ओंदु फेमस ट्रेकिंग प्लेस इदे अदु यावुदंद्रे बंडाजी वाटर फॉल्स ट्रेकिंग इदु चिक्कमगळूरिंद 70 किलोमीटर मत्तु होरनाडिंद 30 किलोमीटर दूरदल्लिदे बेंगळूरिंद इदक्के 300 किलोमीटर आगुत्ते इदु होरनाडु मत्ते कोटिगेर होगुवंत रूटल्लि ಒಂದು ಸುಂಗಸಲೆ ಅನ್ನೋ ಒಂದು ಗ್ರಾಮ ಇದೆ ಅಲ್ಲಿಂದ ದುರ್ಗದಳ್ಳಿಗೆ ಒಂದು ರೂಟ್ ಇದೆ ಆ ರೂಟಲ್ಲಿ ಹೋಗಬೇಕು ನೋಡಿ ಸುಂಗಸಲೆ ಅನ್ನೋ ಪ್ಲೇಸಲ್ಲಿ ಇಲ್ಲೊಂದು ಹೋಮ್ ಸ್ಟೇ ಥರ ಇದೆ ಮತ್ತು ರಾಣಿಜರಿ ಕಾಫಿ ಶಾಪ್ ಇಲ್ಲಿಂದ ಲೆಫ್ಟಿಗೆ ಹೋಗಬೇಕು ನೋಡಿ ಒಂದು ರೂಟ್ ಹೋಗಿದೆಯಲ್ಲ ಆ ರೂಟಲ್ಲಿ ಹೋಗಬೇಕು ದುರ್ಗದಳ್ಳಿ ಬಲ್ಲಳರಾಯನ ದುರ್ಗ ಬೋರ್ಡ್ ಇರುತ್ತೆ ಈ ರೂಟಲ್ಲಿ ಒಳಗೆ ಹೋಗಬೇಕು 4 ಕಿಲೋಮೀಟರ್ ಬನ್ನಿ ರೂಟ್ ತೋರಿಸ್ತೀನಿ ಹೇಗಿದೆ ಅಂತ ನೀವು ಅದೇ ರೂಟಲ್ಲಿ ಒಂದು 4 ಕಿಲೋಮೀಟರ್ ಮುಂದೆ ಬಂದರೆ ಈ ಥರ ಒಂದು ಅಂಗಡಿ ಸಿಗುತ್ತೆ ನೋಡಿ ಈ ಥರ ಅಂಗಡಿ ಇಲ್ಲಿದೆ ಇಲ್ಲಿಂದ ಕೆಳಗೆ ಹೋದರೆ ಕೊಡಿಗೆ ಫಾಲ್ಸಿಗೆ ಹೋಗುತ್ತೆ ಇಲ್ಲಿ ಮೇಲ್ಗಡೆ ರಾಣಿಜರಿ ಅಂತ ಬೋರ್ಡ್ ಹಾಕಿರ್ತಾರೆ ಅದರಲ್ಲೇ ಸ್ಟ್ರೈಟಾಗಿ ಹೋಗಬೇಕು ನೋಡಿ ಕಾಂಕ್ರೀಟ್ ರೋಡ್ ಇದೆ ಇದರಲ್ಲಿ ಒಳಗೆ ಹೋಗಬೇಕು ಒಂದು ಅಂಗಡಿ ಸಿಗುತ್ತೆ ಅದರಿಂದ ಸ್ಟ್ರೈಟಾಗಿ ಹೋದರೆ ನೋಡಿ ಹೇಗಿರುತ್ತಂತ ಬೆಳಗ್ಗೆ ಟೈಮ್ ಈ ಥರ ಇರುತ್ತೆ ಅಂಗಡಿನ ಮತ್ತೆ 4-5 ಕಿಲೋಮೀಟ್ರ್ ಈ ಥರ ರೋಡ್ ಹೋಗಬೇಕು ಆವಾಗ ರಾಣಿಜರಿಗೆ ಹೋಗೋ ದಾರಿ ಸಿಗುತ್ತೆ ಮೇಲೆ ಬೈಕ್ ಹೋಗ್ತಿದ್ದೀವಲ್ಲ ಅಲ್ಲೆಲ್ಲ ರಾಣಿಜರಿಗೆ ಹೋಗ್ತಿದ್ದಾರೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಇಲ್ಲೇ ಹೋದರೆ ಸ್ಟ್ರೈಟಾಗಿ ದೇವಸ್ಥಾನಕ್ಕೆ ಬರುತ್ತೀನಿ ನೋಡಿ ದೇವಸ್ಥಾನ ಬಂದಿದ್ದೀವಿ ಇದು ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಇದು 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ 1ನೇ ವೀರವಲ್ಲಾಳ ಕಟ್ಟಿಸಿರೋದು ಫುಲ್ಲು ಕಲ್ಲಿಂದನೇ ಕಟ್ಟಿದ್ದಾರೆ ಇದನ್ನ ನೋಡಿ ಹೇಗಿದೆ ಅಂತ ಇದು ಮೇಲ್ಗಡೆ ಮಳೆಗೆ ಗರ್ಭಗುಡಿಗೆ ನೀರು ಸೋರುತ್ತಂತ ಅವಸ್ಥೆಗೆ ಮೇಲ್ಗಡೆ ರೂಫಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಈ ದೇವಸ್ಥಾನ ವಿಶೇಷ ಅಂದರೆ ಶಿವರಾತ್ರಿಯ ದಿನ ರಾತ್ರಿ ದೈವಗಳ ಕೋಲ ಇರ್ತದೆ ಮತ್ತು ಮಾರನ ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ ಇಲ್ಲಿ ರಾತ್ರಿ ಕೋಲ ತುಂಬ ಜನ ಸೇರ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಈ ದೇವಸ್ಥಾನದ ವಿಶೇಷ ದೇವಸ್ಥಾನ ನೋಡಿ ಹೇಗಿದೆ ಅಂತ ಫುಲ್ ಕಲ್ಲಲ್ಲಿ ಮಾಡಿದ್ದಾರೆ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಇದನ್ನು ನೋಡ್ಕೊಂಡು ನಾವು ರಾಣಿಜರಿಗೆ ಹೊರಟಿದ್ದೀವಿ ಅಲ್ಲಿಂದ ಬಂಡಾಜಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ ರೋಡ್ ಹೇಗಿದೆ ಅಂತ ಫುಲ್ ಕೆಸರಾಗಿದೆ ರಾಣಿಜರಿಗೆ ಹೋಗೋ ರೋಡು ಇಲ್ಲಿ ಬೈಕೆಲ್ಲ ತಗೊಂಡೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಫೋರ್ ವೀಲ್ ಗಾಡಿ ಇದ್ದರೆ ಒಳ್ಳೆಯದು ಕಾರೆಲ್ಲ ಜಾರುತ್ತೆ ಲೋಕಲ್ ಗಾಡಿಗೆ ಈ ಅಲ್ಲಿಂದ 150 ರೂಪಾಯಿನ ಚಾರ್ಜ್ ಮಾಡ್ತಾರೆ ಆಟೋದವರು ಅರ್ಧ ಆಗುತ್ತೆ ಅಲ್ಲಿಂದ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಬಂದರೆ ನೋಡಿ ಇಲ್ಲಿ ಬರ್ತೀವಿ ಬಂಡಾಜಿ ವಾಟರ್ ಫಾಲ್ಸ್ ಟ್ರೆಕ್ಕಿಂಗ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದನೇ ಮೇಲೆ ಹೋದರೆ ರಾಣಿಜರಿಗೆ ಹೋಗುತ್ತೆ ಅಲ್ಲೇನು ಫೀಸ್ ಎಲ್ಲ ಇರಲ್ಲ ಫ್ರೀಯಾಗಿ ಯಾವಾಗ ಬೇಕಾ ನೋಡ್ಕೊಂಬರ್ಬೋದು ಇಲ್ಲೇ ಮುಂದೆ ಹೋದರೆ ರಾಣಿಜರಿ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫಾರೆಸ್ಟ್ ಗಾರ್ಡ್ ಇರ್ತಾರೆ ಇಲ್ಲಿ 310ನ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡೇ ಬರಬೇಕು ನೀವು ಅದು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡೋ ವೆಬ್ಸೈಟ್ ಯಾವುದಂದ್ರೆ myecotrip.com ಬುಕ್ಕಿಂಗ್ ಮಾಡ್ಕೊಂಬರ್ಬೇಕು ನೀವು ಟಿಕೆಟ್ ಇಲ್ಲದೆ ಇಲ್ಲಿ ಹಲವೇ ಇಲ್ಲ ಬಿಡೋದೇ ಇಲ್ಲ ಟಿಕೆಟ್ ತೋರಿಸಿ ಬಿಡಬೇಕು ಫಾರೆಸ್ಟ್ ಆಫೀಸರ್ಸ್ಗೆ ನೀವು ಬರ್ತೀರಂದರೆ ಇಲ್ಲಿ ಬೆಳಿಗ್ಗೆ 7:30 ಮಧ್ಯಾಹ್ನ 3 ತನಕ ಇಲ್ಲಿ ಟ್ರೆಕ್ಕಿಂಗ್ ಇರುತ್ತೆ ಅಲ್ಲಿ ಆಮೇಲೆ 3 ಗಂಟೆ ನಂತರ ಯಾರಿಗೂ ಅಲೋ ಮಾಡೋದಿಲ್ಲ ಯಾಕಂದರೆ ಹೋಗ್ಬರೋಕ್ಕೆ ತುಂಬ ದೂರ ಇರೋದ್ರಿಂದ ಡೇಂಜರ್ ಅಂತ ಅದಕ್ಕೋಸ್ಕರ ನೀವು ಬರೋದಾದರೆ ಬೆಳಿಗ್ಗೆ ಆದಷ್ಟು ಬೇಗ ಬನ್ನಿ 9 ಗಂಟೆ ಒಳಗೆ ಬಂದರೆ ಆರಾಮಾಗಿ ಬಿಸಿಲಿರೋದಿಲ್ಲ ಕೂಲಾಗಿ ಹತ್ತಬೋದು ಆಮೇಲೆ ಬಿಸಿಲಾದರೆ ತುಂಬ ಸುಸ್ತಾಗುತ್ತೆ ನೋಡಿ ಹೇಗಿದೆ ಅಂತ ಸ್ಟಾರ್ಟಿಂಗಲ್ಲಿ ಕಲ್ಗಲ್ ಮಧ್ಯೆ ಹತ್ತೋಗ್ಬೇಕು ನೀರೆಲ್ಲ ಬರ್ತಾ ಇರುತ್ತೆ ಮಳೆ ಸ್ವಲ್ಪ ಇವಾಗ ಮಳೆಗಾಲ ಆಗಿರೋದ್ರಿಂದ ನೋಡಿ ನೀರು ಹೆಂಗೆ ಬೀಳ್ತಿದೆ ಅಂತ ತುಂಬ ಜನ ಇದ್ದಾರೆ ಇವಾಗ ಸಂಡೇ ಆಗಿರೋದ್ರಿಂದ ಜನ ಇದ್ದಾರೆ ಎಲ್ಲರೂ ಹೋಗೋಣ ಒಟ್ಟಿಗೆ ಅಂತ ಹೊರಟಿದ್ದೀವಿ ನೋಡಿ ಇವು ಕಾಡು ಮಧ್ಯೆ ಹೋಗೋಕ್ಕಿರುತ್ತೆ ಫುಲ್ಲು ಮಿಸ್ಟ್ ಫಾಗ್ ಕವರ್ ಆಗಿರುತ್ತೆ ನಾವು ಟೋಟಲಾಗಿ 6 ಜನ ಹೋಗ್ತಿದ್ದೀವಿ ನಾವು ಟೀಮಲ್ಲಿ 3 ಜನ ನಾವೇ ಲೋಕಲ್ಸ್ ಇದ್ದೀವಿ ಮತ್ತು 4 ಜನ ಔಟ್ಸೈಡರ್ಸ್ ಇದ್ದಾರೆ ಒಟ್ಟಿಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಮರದ ಬಡ್ಡೆಲೆ ಎಸ್ತಿದ್ದಾರೆ ಯಾರಿಗೆ ಎಷ್ಟು ಹೇಳಿದ್ರೂ ಕೆಲವರಿಗೆ ಅವ್ರಿಗೆ ಅರ್ಥನೇ ಆಗಲ್ಲ ಹಾಕ್ಬೇಡಿ ಹಾಕ್ಬೇಡಿ ಅಂದರೂ ಹಾಕೇ ಹೋಗ್ತಾರೆ ಎಷ್ಟು ಹೇಳಿದ್ರೂ ಅರ್ಥನೇ ಆಗಲ್ಲ ನೀವು ಇಲ್ಲಿ ಬರೋದಾದರೆ ಒಂದು ಲೀಟರ್ ನೀರಿಂದು ಬಾಟಲ್ ತಗೊಬರಬೇಕು ಯಾಕಂದರೆ ಇಲ್ಲಿ
ಎಲ್ಲ ಕೆಲವು ಕಡೆ ನೀರು ಸಿಗುತ್ತೆ, ನೀರನ್ನ ತುಂಬ್ಕೊಂಡು ಹೋಗ್ಬೋದು. ಹಾಗೆ ಬರಬೇಡಿ, ನೀವು ಖಾಲಿ ಬಾಟ್ಲು ತಗೊಬಂದರೆ ಇಲ್ಲೇ ಗುಡ್ಡದ ನೀರು ತುಂಬ ಫ್ರೆಶ್ಶಾಗಿ ಮತ್ತು ಕೋಲ್ಡಾಗಿರುತ್ತೆ, ತುಂಬ ಕ್ಲೀನ್ ಇದೆ. ಇದನ್ನೇ ತುಂಬಿಸ್ಕೊಂಡೋದ್ರೆ ಜಾಸ್ತಿ ಒಳ್ಳೆಯದು. ನಾವೀಗ ಕಾಡ್ದಾರಿಯಿಂದ ಗುಡ್ಡಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲೇ ಲೆಫ್ಟಿಗೆ ಹೋದರೆ ಫೋರ್ಟಿಗೆ ಹೋಗುತ್ತೆ ಬಲರಾಯನ ದುರ್ಗ, ಹಾಗೆ ಸ್ಟ್ರೈಟಿಗೆ ಹೋದರೆ ಬಂಡಾಜಿ ವಾಟರ್ ಫಾಲ್ಸಿಗೆ ಹೋಗುತ್ತೆ. ನಾವೀಗ ಫಸ್ಟ್ ಬಂಡಾಜಿ ವಾಟರ್ ಫಾಲ್ಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ಫೋರ್ಟಿಗೆ ಹೋಗುತ್ತೆ, ಇದೆ ಬಂಡಾಜಿ ಫಾಲ್ಸಿಗೆ ಹೊರಟಿದ್ದೀವಿ ನೋಡಿ. ಹೋಗ್ತಿರ್ಬೇಕಾದ್ರೆ ಮಿಸ್ಟೇಕ್ ಕವರ್ ಆಗಿದೆ ಅಂತ, ಮತ್ತು ತುಂಬ ಗಾಳಿ ಬೀಸ್ತಾ ಇದೆ. ನೀವು ಬರಬೇಕಾದ್ರೆ ಒಂದು ರೈನ್ ಕೋಟ್ನ ಹಿಡ್ಕೊಂಬನ್ನಿ, ಇಲ್ಲ ಒಂದು ಛತ್ರಿ ತರಬೇಕು. ಛತ್ರಿ ಇಲ್ಲಿ ತುಂಬ ಕಷ್ಟ ಆಗುತ್ತೆ, ಗಾಳಿ ತುಂಬ ಬೀಸೋದ್ರಿಂದ ಛತ್ರಿ ಹಾಳಾಗೋಗುತ್ತೆ. ರೈನ್ ಕೋಟ್ ಹಾಕೋಬಂದರೆ ತುಂಬ ಒಳ್ಳೆಯದು ನೋಡಿ, ಎಷ್ಟು ಸ್ಪೀಡಲ್ಲಿ ಗಾಳಿ ಬೀಸ್ತಿದೆ ಅಂತ. ನಾವೀಗ ಸೆಕೆಂಡ್ನೇ ಉಳಿದಲ್ಲಿದ್ದೀವಿ, ಇಲ್ಲಿಂದ ಒಂದು ಇನ್ನೂ ಒಂದು 3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡೋಕ್ಕಿರುತ್ತೆ. ಫುಲ್ಲು ಫಾಗ್ ಕ್ಲಿಯರ್ ಆದರೆ ನೋಡಿ ವ್ಯೂ ಹೇಗೆ ಕಾಣಿಸುತ್ತಂತ. ಇಲ್ಲಿ ಫುಲ್ಲು ಗ್ರೀನರಿ, ಎಲ್ಲಿ ನೋಡಿದ್ರೂ ಗುಡ್ಡ. ಎಲ್ಲ ಹತ್ತಿ ಫುಲ್ಲು ಮೇಲ್ತಂಗ ಹೋಗಿದೆ. ಒಟ್ಟೊಂದು ನೀವು 7 ಕಿಲೋಮೀಟ್ರ್ ರೆಡಿಯಾಗಿರಬೇಕು ನಡ್ಕೊಂಬರೋಕ್ಕೆ. ಇನ್ನೂ ನಾವು ರೀಚ್ ಆಗಿಲ್ಲ, ಇನ್ನೊಂದು 3 ಗುಡ್ಡ ಹತ್ತಾಗಿದೆ, 2 ಗುಡ್ಡ ಇದೆ ಅನಿಸುತ್ತೆ ನೋಡಿ. ಇದು ನೀಲಿ ಕುರಂಜಿ ಹೂ, ಚಿಕ್ಕಮಗಳೂರು ಮುಳ್ಳಯ್ಯನಗಿರಿಯಲ್ಲಿ ಬಿಡುತ್ತಲ್ಲ ಆ ಹೂವಿನ ಗಿಡ, ಇದು ಇಲ್ಲೂ ಇದೆ. ಪಾಪ ಇವರು ಮಗುನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದು ಈ ಥರ ಮಿಷ್ಟು ಗಾಳಿಲಿ. ಇವರೊಂಥರ ಗ್ರೇಟು ನೋಡಿ, ಬ್ಯಾಗು ಹಾಕ್ಕೊಂಡು ಮಗುನು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನಾವು ಹೋಗೋಣ, ಇನ್ನೂ ಒಂದು 2 ಕಿಲೋಮೀಟ್ರ್ ಟ್ರಕ್ ಮಾಡ್ಕೊಂಡು ಹೋಗೋಕ್ಕಿದೆ. ತುಂಬ ಸುಸ್ತಾಗಿದೆ, ಮಳೆ ಅಲ್ಲ ಬಿಸಿಲು ಇಲ್ದಿದ್ದರಿಂದ ಸ್ವಲ್ಪ ಚೆನ್ನಾಗುತ್ತೆ ಹೋಗೋಕ್ಕೆ. ಇವಾಗ ನೋಡಿ ಎಲ್ಲರೂ ಹೇಗೆ ಹೋಗ್ತಿದ್ದಾರಂತ, ಫುಲ್ಲು ಮಗು ಕರ್ಕೊಂಡು ಅಂಕಲ್ದು ಅಷ್ಟು ಎನರ್ಜೆಟಿಕ್ಕಾಗಿ ಹೋಗ್ತಾಯಿದ್ದಾರೆ. ಗ್ರೇಟ್ ಇವರು ನೋಡಿ, ಎಲ್ಲ ಫುಲ್ ಚಂಡಿ ಆದರೂ ಫುಲ್ ಜೋಶಲ್ಲಿ ಹೋಗ್ತಾಯಿದ್ದಾರೆ, ಸಕ್ಕದಾಗುತ್ತೆ. ಬಂದರೆ ನೀವು ಗ್ರೂಪಲ್ಲಿ ಬರಬೇಕು, ಒಂದು ಇಬ್ಬಿಬ್ಬರು ಬಂದರೆ ಏನು ಅಷ್ಟು ಮಜಾ ಇರೋಲ್ಲ. ಬಂದರೆ ಒಂದು 5-6 ಜನ ಒಟ್ಟಿಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ, ಟೈಮ್ ಪಾಸ್ ಆಗುತ್ತೆ, ಅಷ್ಟು ನಡ್ಕೊಂಡು ಹೋಗೋದೇನು ಬೇಜಾರು ಅನಿಸೋದಿಲ್ಲ ನೋಡಿ. ಫೈನಲಿ ನಾವು ಬಂಡಜ್ಜಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಒಟ್ಟೊಂದು 6 ಕಿಲೋಮೀಟ್ರ್ ಟ್ರಕ್ ಮಾಡಿದ ನಂತರ ನಾವು ಬಂಡಜ್ಜಿ ವ್ಯೂ ಪಾಯಿಂಟ್. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂಡಜ್ಜಿ ಫಾಲ್ಸು ಎಂಡ್ ಪಾಯಿಂಟಲ್ಲಿದ್ದೀವಿ. ವ್ಯೂ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಮೇಲಿಂದ ನೀರು ಹೆಂಗೆ ಬರ್ತಿದೆ ಅಂತ ನೋಡಿ, ಹಾಗೇ ನೋಡಿ ಎಂತ ಸ್ಪೀಡಲ್ಲಿ ಬರ್ತಿದೆ ಅಂತ. ತುಂಬ ಜನ ಇಲ್ಲೇ, 20 ಜನ ಜಾಸ್ತಿ ಇಲ್ಲ ನೋಡಿ. ಜಾಸ್ತಿ ಅಲ್ಲಿ ಕೆಳಗೆಲ್ಲ ಹೋಗಕ್ಕೆ ಹೋಗ್ಬೋದು, ತುಂಬ ಸ್ಲಿಪ್ ಆಗುತ್ತೆ, ತುಂಬ 200 ಅಡಿ ಕೆಳಗಡೆ ಆಳ ಇದೆ, ತುಂಬ ಕೇರ್ಫುಲ್ಲಾಗಿ ಹೋಗ್ಬೋದು ಇರಬೇಕು. ನೀವು ಇಲ್ಲಿ ಬಂದರೆ ನೆಂದಿರೋ ಕಲ್ಲ ಮೇಲೆ ಕಾಲಿಡಬಹುದು, ಅಡಿ ತುಂಬ ಸ್ಲಿಪ್ ಆಗುತ್ತೆ, ಎಲ್ಲಿ ಮುಳುಗಿರುತ್ತೆ ಅಲ್ಲಿ ಮಾತ್ರ ನಡ್ಕೊಂಡು. ನೋಡಿ ಫ್ರೆಂಡ್ಸ್, ಇವಾಗ ಫಾಲ್ಸ್ ಡೌನ್ ಹೇಗಿದೆ ಅಂತ ವ್ಯೂ ತೋರಿಸ್ತೀನಿ. ಡೌನ್ ನೋಡಿ ಹೇಗಿದೆ ಅಂತ ನೀರು ಬೀಳೋದು. ಇನ್ನೂರು ಅಡಿಯಿಂದ ಫುಲ್ ಪಾಕ್ ಕವರ್ ಆಗಿದೆ. ನೋಡಿ ಫ್ರೆಂಡ್ಸ್, 2 ಫಾಲ್ಸ್ ಕಾಣಿಸಿದೆ ನಮಗೆ. ಇಲ್ಲಿ ಮಿಸ್ಟ್ ಎಲ್ಲ ಕ್ಲಿಯರ್ ಆದರೆ ನೋಡಿ ಎಲ್ಲೊಂದು ಫಾಲ್ಸ್ ಇದೆ, ಸಕ್ಕತ್ತಾಗಿದೆ. ಇಲ್ಲಿಂದ ಬಿದ್ದರೆ ಸತ್ತೋಗಿರ್ತಾರೆ. ಇನ್ನೂ ಒಂದಿದೆ, 3 ಇದೆ ಒಟ್ಟು. ನೀರು ನೋಡಿ ಹೇಳ್ಬಿಟ್ಟು ಒಂದು ಸೈಡ್ ವ್ಯೂ ನೋಡಿ ಹೇಗೆ ತೋರಿಸ್ತೀನಿ. ಬಾಟಮ್ನಲ್ಲಿ ಹೇಗೆ ನೀರು ಬೀಳ್ತಿದೆ ಅಂತ ತೋರಿಸ್ತೀನಿ ನೋಡಿ. ವ್ಯೂ ಪಾಯಿಂಟ್ ಹಾಂ,
ನೀರು ನೋಡಿ ಎಷ್ಟು ಫೋರ್ಸಲ್ಲಿ ಕೆಳಗೆ ಬೀಳ್ತಿದೆ ಅಂತ ತೋರಿಸ್ತೀನಿ. ಹೇಗೆ ಬೀಳ್ತಿದೆ ನೋಡಿ, ಇಲ್ಲಿ 200 ಅಡಿ ಆಳ ಇದೆ ಇಲ್ಲಿ ನೀರು ಬೀಳೋದು ಜಾಗ. ಆದರೆ ಇಲ್ಲಿ ಏನು ಸೇಫ್ಟಿನೇ ಇಲ್ಲ, ಇಷ್ಟು ಆಳದಿಂದ ನೀರು ಬೀಳ್ತಿದ್ರು. 310 ರೂಪಾಯಿ ಏನೋ ಕಲೆಕ್ಟ್ ಮಾಡ್ತಾರೆ, ಏನು ಮಾಡ್ತಾರಂತ ನಮಗಂತೂ ಗೊತ್ತಿಲ್ಲ. ತುಂಬ ಡೇಂಜರ್ ಇದೆ ಪ್ಲೇಸು. ವ್ಯೂ ನೋಡಿ ಹೇಗೆ ಇದೆ ಅಂತ ನೋಡೋಕ್ಕೆ, ಎಷ್ಟು ಹೈಟಿಂದ ಬೀಳ್ತಿದೆ ಅಂತ ಡ್ರೋನ್ ಶಾಟ್. ನಾವು ಬಂಡಜಿ ಫಾಲ್ಸ್ ನೋಡ್ಕೊಂಡು ಈಗ ಬಲ್ಲಾಳರಾಯನದುರ್ಗ ಫೋರ್ಟಿಗೆ ಹೊರಟಿದ್ವಿ. ದಾರಿ ನೋಡಿ ಎಷ್ಟು ದೂರ ಇದೆ ಅಂತ ಹೋಗೋಕ್ಕೆ. ಇನ್ನೂ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಫಾಲ್ಸಿಂದ ಮತ್ತೆ ಬಲ್ಲಾಳರಾಯನ ಫೋರ್ಟಿಗೆ. ನೋಡಿ ಬನ್ನಿ ಈಗ ಫೋರ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಅಂಕಲ್ಲು ಮಗುನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೇ ಹತ್ತು ಬಂದಿದ್ದ ಕಷ್ಟದಲ್ಲಿ ಅವರು ಮಗುನ ಕರ್ಕೊಂಡು ಹತ್ತುತ್ತಿದ್ದಾರೆ. ಅವ್ರಿಗೆ ತುಂಬ ಗ್ರೇಟ್. ಗಾಳಿ ನೋಡಿ ಹೇಗೆ ಬೀಸ್ತಿದೆ ಅಂತ. ಫೈನಲಿ ನಾವು ಫೋರ್ಟ್ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಫೋರ್ಟಿದು ಎಂಟ್ರಿ ಪಾಯಿಂಟ್. ಇಲ್ಲಿ ಏನು ನೋಡೋಂಥದ್ದಿಲ್ಲ, ಫುಲ್ಲು ಮರಗಳೆಲ್ಲ ಕೂಡಿದ್ದಾವೆ ಮತ್ತು ಬರೀ ಗೋಡೆ ಇದೆ. ಫಾಕ್ ಅವರ್ ಆಗಿದ್ದರಿಂದ ಏನು ಕಾಣಿಸ್ತಿಲ್ಲ. ಇದು ಈ ಫೋರ್ಟ್ನ 12ನೇ ಶತಮಾನದಲ್ಲೇ ಹೊಯ್ಸಳರ ರಾಜನಾದಂಥ ಮೊದಲನೇ ವೀರ ಬಲ್ಲಾಳರಾಯ ಕಟ್ಟಿರೋಂಥ ಫೋರ್ಟ್ ಇದು. ಯಾವುದೇ ಥರದ ಮೇಂಟೆನೆನ್ಸ್ ಇಲ್ಲದೆ ಫುಲ್ಲು ಮರಗಳೆಲ್ಲ ಬೆಳ್ಕೊಂಡು ಇಲ್ಲಿ ಕೋಟೆ ಇದೆ ಅಂತಲೇ ಗುರುತಿಲ್ದಂಗೆ ಆಗೋಗಿದೆ ಇವಾಗ. ನೋಡಿ ರಿಟರ್ನ್ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಡೊಳಗೆ ಹೇಗಿದೆ ಅಂತ ವ್ಯೂ. ತುಂಬ ಜನ ರಿಟರ್ನ್ ಹೊರಟಿದ್ದಾರೆ, ತುಂಬ ಮಿಸ್ಡ್ ಕವರ್ ಆಗಿದ್ದರಿಂದ ಈ ಥರ ಇದೆ. ನಾವು 12 ಕಿಲೋಮೀಟರ್ ಟ್ರಕ್ಗಳ ನಂತರ ಫೈನಲಾಗಿ ನಾವು ರಾಣಿಜರಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಟೋಟಲಾಗಿ 6 ಅವರ್ ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿ ರಾಣಿಜರಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಫುಲ್ಲು ಫಾಕ್ ಅವರ್ ಇದೆ. ಈಗ ಒಂದು 4 ಗಂಟೆ ಆಗಿದೆ. ವ್ಯೂ ನೋಡಿ ಹೇಗೆ ಕಾಣಿಸ್ತದಂತ ರಾಣಿಜರಿದು. ಇದೇ ರಾಣಿಜರಿ ವ್ಯೂ ಪಾಯಿಂಟ್. ನೀವು ಒಂದು 4 ಗಂಟೆ ಒಳಗೆ ಫಾಲ್ಸಿಗೆ ಹೋಗಿ ಬಂದರೆ ವ್ಯೂ ನೋಡಿ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್.